जैके गणेश मिटवे के बोलो ನಾನು ನಿರ್ಮಾಪಕನ್ನ ಮೈಕ್ ಕೊಡ್ತೀನಿ ನಿರ್ಮಾಪಕರಿಗೆ ಡೈರೆಕ್ಟ್ ನನ್ಗೆ ಹೇಳಿದ್ದು ಎಲ್ಲರೂ ಮಾತಾಡಿದ ಮೇಲೆ ನಾನು ಮಾತಾಡ್ತೀನಿ ಅಂತ ಹೌದು ಕರೆಕ್ಟ್ ಚಿತ್ರದ ಕ್ಯಾಪ್ಟನ್ ಫಸ್ಟ್ ಚಿತ್ರದ ಬಗ್ಗೆ ಮಾಹಿತಿಯನ್ನು ನೀಡಿ ನಂತರ ಪಾತ್ರ ವರ್ಗದ ಬಗ್ಗೆ ಕಲಾವಿದರು ಮಾತಾಡ್ತಾರೆ ನಂತರ ಬಹಳ ದಿನಗಳ ನಂತರ ಪತ್ರಿಕಾ ಮಾಧ್ಯಮದವ್ರನ್ನ ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಕರೋನಾ ಬಂದು ಎಲ್ಲರೂ ತೊಂದರೆಗೀಡಾಗಿರ್ತೀರಾ ಅನ್ಕೊಂಡಿದ್ದೆ. ಕೆಲವರು ಫೋನ್ ಮಾಡಿ ತುಂಬ ಜನ ಮಾತಾಡಲಿಲ್ಲ. ಇವತ್ತೆಲ್ಲರೂ ಕಾಣಿಸ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಇನ್ನೊಂದಷ್ಟು ಜನ ಸ್ನೇಹಿತರು ಹಳಬರು ಕೆಲವರು ಕಾಣಿಸ್ತಿಲ್ಲ, ಬಹಳಷ್ಟು ಜನ ಹೊಸಬರು ಕಾಣಿಸ್ಕೊಳ್ತಿದ್ದಾರೆ. ಸಂತೋಷ ಇದೆ, ಬೇಕಾಗಿದೆ. ಈ ಚಿತ್ರ ಶುರುವಾಗಿದ್ದೆ ಒಂಥರ ಈ ದೇವಸ್ಥಾನಗಳ. ಒಂದ್ಸಾರಿ ನಾನು ಬಸವರಾಜ್ ಅವ್ರನ್ನ ಹಳೆ ಪರಿಚಯ ನನಗೆ, ಅವರು ಒಂದಷ್ಟು ಸಿನಿಮಾಗಳಿಗೆ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತೀನಿ. ಆಮೇಲೆ ಒಂದು ಸಿನಿಮಾ ಪಿ3 ಎಲ್ರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀವಿ, ನಾನು ಚೆನ್ನಾಗಿದ್ದೀನಿ. ಫಸ್ಟನ್ನು ಲಾಂಚ್ ಮಾಡಿಕೊಟ್ಟಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದು ಮೊದಲೇ ಹೇಳಬೇಕಾಯ್ತು, ಕ್ಷಮೆ ಇರಲಿ. ಇನ್ಸಿಡೆಂಟ್ ನಾಪ ಬರುತ್ತೆ. ಅಂಬರೀಷ್ ಅವರೊಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಬಜಾರ್ ಭೀಮಾ ಅಂತ, ಮೈಸೂರು ಜೈಲಲ್ಲಿ. ಅದರಲ್ಲಿ ಡೈರೆಕ್ಟರ್ ಕೇಳಿದ್ರು, ಬೊಚ್ಚಿರೆಡ್ಡಿ ಪಕ್ಕದಲ್ಲಿ ನಿಂತಿದ್ರು, ಏನಪ್ಪ ಅವ್ರಿಗೆ 11:30 12 ಗಂಟೆಗೆ ಬರ್ತೀಯಾ, ಶೂಟಿಂಗ್ ಹೆಂಗಪ್ಪ ಮಾಡೋದು ಅಂದರೆ, ಏ ಒಬ್ಬಳು ಹೀರೋಯಿನ್ಗೆ 11 ಗಂಟೆಗೆ ಬಂದಿರೋದು ನಿಮ್ಮ ಪುಣ್ಯರೇ, 11:30 ಬಂದಿರೋದು ಅಂದರು. ಹಾಗೆ ಪ್ರಜ್ವಲ್ ಮೂರು ಜನ ಹೀರೋಯಿನ್ ಹಾಕಿ ಎಲ್ರಿಗಿಂತ ಮೊದಲು ಇರೋರು ಅಂದರೆ ನಿಜವಲು ಖುಷಿ ಕೊಡೋಂಥ ವಿಷಯ ಅಂತ ಹೇಳಿಕೊಂತ ಬರ್ತೀನಿ. ಸೊ ದಯವಿಟ್ಟು ಮತ್ತೆ ಆಗಾಗ ನಾವು ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೀವಿ, ಹಬ್ಬದ ವಿಷಯವನ್ನು ಹಂಚ್ಕೊತಾ ಇರ್ತೀವಿ. ಸೊ ಪ್ರಚಾರ ದಯವಿಟ್ಟು ಬೆಳೆಸಿ ಅಂತ ಹೇಳ್ತಾ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ.